ಸೋಮವಾರ ಅಂದರೆ ಇವತ್ತು ಬೆಳಗ್ಗೆ ರಾಜ್ಯದ ವಿವಿಧ ಸರ್ಕಾರಿ ಹುದ್ದೆಯಲ್ಲಿರುವ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ದಾಳಿ ವೇಳೆ ಅಪರ ಅಪಾರ ಪ್ರಮಾಣದ ನಗದು ಚಿನ್ನಾಭರಣ ಪತ್ತೆಯಾಗಿದೆ ಎಂದು ವರದಿ ತಿಳಿದಿದೆ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹದಿನೇಳು ಸರ್ಕಾರಿ ಅಧಿಕಾರಿಗಳ ಕಚೇರಿ ನಿವಾಸ ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಆಯಾ ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಪೊಲೀಸರ ನೆರವಿನೊಂದಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಅಪಾರ ಪ್ರಮಾಣದ ನಗದು ಚಿನ್ನ ಸ್ಥಿರಾಸ್ತಿ ಐಷಾರಾಮಿ ವಾಹನಗಳು ಭೂಮಿ ಮೇಲಿನ ಹೂಡಿಕೆ ಷೇರುಗಳು ಮತ್ತು ದುಬಾರಿ ಗ್ಯಾಚೆಟ್ಗಳು ಪತ್ತೆಯಾಗಿವೆ ಎಂದು ಲೋಕಾಯುಕ್ತ ಮೂಲಗಳು ತಿಳಿಸಿವೆ ಬೆಂಗಳೂರು ಮಂಡ್ಯ ರಾಯಚೂರು ಬೀದರ್ ಕಲಬುರಗಿ ಚಿತ್ರದುರ್ಗ ಬಳ್ಳಾರಿ ತುಮಕೂರು ಉಡುಪಿ ಹಾಸನ ಬೆಳಗಾವಿ ದಾವಣಗೆರೆ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ ಹದಿನೇಳು ಮಂದಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಪರಿಶೀಲನೆ ಹಾಗೂ ತನಿಖೆ ಮುಂದುವರೆದಿದೆ ಎಂದು ಪೊಲೀಸ್ ಮಹಾನಿರೀಕ್ಷಕ ಡಾಕ್ಟರ್ ಎ ಸುಬ್ರಹ್ಮಣ್ಯೇಶ್ವರ ಅವರು ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹನ್ನೊಂದು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಂಡ ದಾಳಿ ನಡೆಸಿದ್ದು ಪರಿಶೀಲನೆ ನಡೆಸ್ತಾ ಇದೆ ಇನ್ನು ಯಾವೆಲ್ಲ ಪರಿಶೀಲನೆಯನ್ನು ನಡೆಸಿತು ಇನ್ನು ಯಾವೆಲ್ಲ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಅಂದರೆ ಮಂಜುನಾಥ್ ಬಳ್ಳಾರಿಯವರು ರೆವೆನ್ಯೂ ಇನ್ಸ್ಪೆಕ್ಟರ್ ನಾಗೇಂದ್ರಪ್ಪ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಶಿರಾದ ಸಹಾಯಕ ಇಂಜಿನಿಯರ್ ತುಮಕೂರು ಶರಣಬಸಪ್ಪ ಪಟ್ಟೇದ್ ಕ್ಯಾಶ್ ಟೆಕ್ ಅಧಿಕಾರಿ ರಾಯಚೂರು ಬಾಲರಾಜು ಕೊಳಚೆ ಅಭಿವೃದ್ಧಿ ಮಂಡಳಿ ಕಾರ್ಯಪಾಲಕ ಇಂಜಿನಿಯರ್ ಮಂಡ್ಯ ಶಶಿಕುಮಾರ್ ಕೆ ಐ ಡಿ ಬಿ ಇಂಜಿನಿಯರ್ ಮಂಡ್ಯ ರಾಣಿಬೆನ್ನೂರು ವಲಯದಾದಿ ಅರಣ್ಯಾಧಿಕಾರಿ ಮಾಂತೇಶ್ ಅವರ ಪತ್ನಿ ಹೇಮಾತಿ ವಿಜಯನಗರ ಜಿಲ್ಲೆ ಕೃಷ್ಣಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚಿತ್ರದುರ್ಗ ನಾಗೇಂದ್ರ ನಾಯಕ್ ಸಹಾಯಕ ಅರಣ್ಯಾಧಿಕಾರಿ ಚಿತ್ರದುರ್ಗ ಎಂ ಎಸ್ ಬಿರಾದರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬೆಳಗಾವಿ ಅಪ್ಪ ಸಾಬ್ ಕಾಂಬ್ಳೆ ನಗರ ಹಾಗೂ ಗ್ರಾಮೀಣ ಯೋಜನಾ ಜಂಟಿ ನಿರ್ದೇಶಕ ಕಲಬುರಗಿ ತಿಪ್ಪಣ್ಣಗೌಡ ಕೃಷ್ಣಾ ಭಾಗ್ಯ ಜಲ ನಿಗಮ ಕೆ ಬಿ ಜೆ ಎನ್ ಎಲ್ ಭೀಮಾರಾಯನಗುಡಿ ಕಾರ್ಯಪಾಲಕ ಇಂಜಿನಿಯರ್ ಕಲಬುರಗಿ ಬಸವರಾಜ ವಲಯ ಅರಣ್ಯಾಧಿಕಾರಿ ಬೀದರ್ ಎ ಎಸ್ ಕಾಂಬಳೆ ನಗರ ಯೋಜನಾ ಶಾಖೆ ಜಂಟಿ ನಿರ್ದೇಶಕ ಬೆಳಗಾವಿ ಶ್ರೀನಿವಾಸ್ ನಗರ ಮತ್ತು ಸತ್ಯಗಲ ಗ್ರಾಮದಲ್ಲಿರುವ ಬೆಂಗಳೂರಿನ ಕಾರ್ಮಿಕ ಇಲಾಖೆ ಉಪನಿರ್ದೇಶಕ ಚಾಮರಾಜನಗರ ಎಚ್ ಎ ನಾರಾಯಣ ಕೆಪಿ ಎಲ್ ಜೂನಿಯರ್ ಇಂಜಿನಿಯರ್ ಹಾಸನ ರಾಜೇಶ್ ಹಮ್ಮಣ್ಣ ನಾಯಕ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಕಾರವಾರ ಎಸ್ ಆರ್ ಶ್ರೀನಿವಾಸ್ ಬಾಯ್ಲರ್ಸ್ಗಳ ಉಪನಿರ್ದೇಶಕ ದಾವಣಗೆರೆ ಇಷ್ಟು ಜನರ ಬೇಟೆಯಾಡಿದ್ದಾರೆ ಅಧಿಕಾರಿಗಳು ಹೀಗಾಗಿ ಅಧಿಕಾರಿಗಳ ದಾಳಿ ಬೆಳಗ್ಗೆ ಕರ್ನಾಟಕದ ವಿವಿಧೆಡೆ ಭ್ರಷ್ಟರನ್ನು ಬೆಚ್ಚಿ ಬಿಡುವಂಥ ಮಾಡ್ತು